ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಬೆಳಗ್ಗೆ 7 ಗಂಟೆಗೆ ನನ್ನ ವ್ಲಾಗ್ನ ಶುರು ಮಾಡತ್ತೇನೆ. ಬಾಗಿಲೆಲ್ಲ ತೊಳೆದಾ ಇತ್ತು, ಹೊಚ್ಚಲು ಪೂಜೆ ಮಾಡತ್ತಿದ್ದೆ, ಹೊಚ್ಚಲಕ್ಕೆ ಅರಿಶಿನ ಕುಂಕುಮ ಹಚ್ಚತ್ತಿದ್ದೆ. ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಬೆಳಗ್ಗೆ ಬೆಳಗ್ಗೆ ನೀವು ಸ್ನಾನ ಮಾಡಿ ಹೊಚ್ಚಲಿಗೆ ಅರಿಶಿನ ಕುಂಕುಮ ಹಚ್ತಿರೋ ಹಾಗೇನಾ ಹೆಂಗೆ ಅಂತೇಳಿ. ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಯಾರಿಗೂ ಸ್ನಾನ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ ಮುಖ ಎಲ್ಲ ತೊಳ್ಕೊಂಡಾದಮೇಲೆ ಬಾಗಿಲು ತೊಳೆದು ಹೊಚ್ಚಲಿಗೆ ಅರಿಶಿನ ಕುಂಕುಮ ಹಚ್ಚಿರ್ತೇನೆ. ಮತ್ತೇನಂದರೆ ದೇವ್ರ ಮನೆ ಒಳಗಿನ ಅರಿಶಿನ ಕುಂಕುಮ ನಾನು ಯೂಸ್ ಮಾಡೋದಿಲ್ಲ, ಬಾಗಿಲಿಗೆ ಹಚ್ಚೋಕಂತ ಹೇಳಿನೇ ಸಪ್ರೇಟಾಗಿ ಅರಿಶಿನ ಕುಂಕುಮ ಇಟ್ಕೊಂಡಿರ್ತೇನೆ. ಯಾಕಂದರೆ ನಾವು ಸ್ನಾನ ಎಲ್ಲ ಮಾಡ್ದ ಸೀದಾ ದೇವ್ರ ಮನೆ ಹೋಗೋದು ಚಲೋ ಅನಿಸೋದಿಲ್ಲ. ಹಾಗಾಗಿ ನೋಡಿರಿ, ಇಲ್ಲೇ ಸಪ್ರೇಟಾಗಿ ಇಲ್ಲಿ ರಂಗೋಲಿ ಪೌಡರು ಮತ್ತು ನಾನು ಅರಿಶಿನ ಕುಂಕುಮ ಇಟ್ಟಿರ್ತೇನೆ. ಇಲ್ಲಿ ಯಾವಾಗಲೂ ರಂಗೋಲಿ ಪುಡಿ ಖಾಲಿ ಆಗಿದ್ದರಿಂದ ಇವತ್ತು ರಂಗೋಲಿ ಹಾಕೋಕ್ಕಾಗಲಿಲ್ಲ. ಹಂಗೆ ಇವತ್ತು ನಾಷ್ಟ ಕೆಲಸ ಕಮ್ಮಿ ಇತ್ತು, ನಾಷ್ಟ ಹೊರಗಡೆಯಿಂದನೇ ತಂದಿದ್ರು ನಮ್ಮ ಮನೆಯವರು, ಇಡ್ಲಿ ಪಾರ್ಸಲ್ ತಂದಿದ್ದರು. ಹಾಗಾಗಿ ಟೆನ್ಷನ್ ಇಲ್ಲ, ಮತ್ತು ಸ್ಕೂಲ್ಗೂ ಏನು ಲಂಚ್ ಕೊಡೋದಿರಲಿಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ. ಜಸ್ಟ್ ಸ್ನ್ಯಾಕ್ಸ್ ಅಷ್ಟೇ ನಾನು ಕೊಟ್ಟು ಕಳ್ಸಾತ್ತೇನೆ, ಸ್ಯಾಟರ್ಡೇ ಅವ್ರದ್ದು ಹಾಫ್ ಡೇ ಇರೋದ್ರಿಂದ. ಮತ್ತು ಶ್ರೇಯಸ್ದಂತೂ ಈಗ ಕ್ರಿಸ್ಮಸ್ ಹಾಲಿಡೇ ಅವನಿಗೆ, ಹಾಗಾಗಿ ಮನೆಯಾಗ ಅದಾನು. ಇವನೊಬ್ಬಂದೇ ಇವತ್ತು ಕೆಲಸ ಸ್ಕೂಲ್ದು. ಅದ್ರ ಜೊತೆ ಸ್ಕೂಲ್ ಇದ್ದಾಗ ಒಂದೊಂದು ಟೆನ್ಷನ್ ಇರ್ತೈತೆ ಎಲ್ಲರಿಗೂ ಕಾಮನ್ ಆಗಿ, ಅಮ್ಮಂದ್ರಿಗೆ ಲಂಚ್ಗೇನು ಕೊಟ್ಟು ಕಳಿಸ್ಬೇಕಂತೇಳಿ. ಸ್ಕೂಲ್ ಇಲ್ಲ ಅಂದರೆ ಏನು ಟೆನ್ಷನ್ ಇಲ್ಲ, ಏನಾದರೂ ಒಂದು ಈಸಿಯಾಗಿರೋದು ಮಾಡಿಬಿಡ್ಬೋದು. ಸ್ಕೂಲಿಗೆ ಲಂಚ್ ಬಾಕ್ಸ್ ಕೊಡಬೇಕು ಅಂದರೆ ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿರೋದು ಮಾಡಲೇಬೇಕಾಗತ್ತೆ. ಈಗ 8:30 ಆಗೈತಿ, ಚಿಂಟು ಕೂಡ ಆಟೋಗೆ ವೇಟ್ ಮಾಡತ್ತಿದ್ದ. ಅವ್ನು ಕಳಿಸಿ ಅದಾದಮೇಲೆ ನಾನು ನಾಷ್ಟ ಮಾಡಬೇಕು. ಯಾವಾಗಲೂ ನಾನು 8:30 ಇಬ್ಬರೂ ಹೋದ್ಮೇಲೇ ಮುಂದಿನದೆಲ್ಲ ಕೆಲಸ ಆಗ್ತೈತಿ, ಅದಕ್ಕಿಂತ ಮೊದಲು ಏನೂ ಮಾಡೋಕ್ಕಾಗೋದಿಲ್ಲ. ಅದ್ರ ಜೋಡಿ ಚಿಂಟುಂದೂ ಟೆಸ್ಟು ನೆನ್ನೆ ಮುಗೀತು, ನನ್ನ ಟೆಸ್ಟ್ ಮುಗೀತೇನೋ ಅನ್ನೋ ಹಂಗೆ ಅನ್ಸತ್ತತ್ತಿ. ಅವನದು ಟೆಸ್ಟ್ ಇದ್ದರೆ ಸ್ವಲ್ಪ ನಾನು ವಾಕ್ ಹೋಗೋದು ಬಿಡ್ತೇನೆ, ಮತ್ತು ಟಿವಿನೂ ಅಷ್ಟು ಹೆಚ್ಚಾಗಿ ನೋಡೋದಿಲ್ಲ. ಹಾಗಾಗಿ ಹಂಗೆ ಈಗ 10:30 ಆಗಿತ್ತು. ನಾನು ಮಾರ್ನಿಂಗ್ ಕೆಲಸ ಎಲ್ಲ ಮಾಡಿ ತಲೆ ಸ್ನಾನ ಮಾಡಿದ್ನಿ. ನನಗೆ ಲಾಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ವಾರದಲ್ಲಿ ಎಷ್ಟು ಸಾರಿ ತಲೆ ಸ್ನಾನ ಮಾಡ್ತೀನಿ ಅಂತ, ನಾನು 2 ಸಾರಿ ಮಾಡಿರ್ತೇನೆ. ಹಂಗೆ ಅದ್ರ ಜೋಡಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಿ ಅಂತ ಕೇಳತ್ತಿದ್ರು. ನಾನು ಶಾಂಪು ಯೂಸ್ ಮಾಡೋದು ಡವ್ ಆ್ಯಂಟಿ ಡ್ಯಾಂಡ್ರಫು, ಮತ್ತು ನಂದು ತುಂಬ ಕರ್ಲಿ ಹೇರು, ತುಂಬ ಡ್ರೈ ಹೇರ್ ಅನ್ನಿಸ್ತಾವೆ, ಹಾಗಾಗಿ ನಾನು ಕಂಡೀಷ್ನರ್ ಕೂಡ ಯೂಸ್ ಮಾಡಿರ್ತೇನೆ. ಜೊತೆಗೆ ನನ್ನ ಕರ್ಲಿ ಹೇರ್ ಅಲ್ಲ, ಹಾಗಾಗಿ ಒಂದೊಂದು ಸಾರಿ ನನಗೆ ಅನಿಸ್ತಿರ್ತದೆ ನಂದು ಸಿಲ್ಕಿ ಹೇರ್ ಇರಬೇಕಾಗಿತ್ತು ಅಂತ. ಕೆಲವೊಬ್ಬರಿಗೆ ಸಿಲ್ಕಿ ಹೇರ್ ಇಷ್ಟ ಆದರೆ ಕೆಲವೊಬ್ಬರಿಗೆ ಕರ್ಲಿ ಹೇರ್ ಇಷ್ಟ ಆಗ್ತಾವೆ. ನಂಗೆ ಬೆಳಿಗ್ಗೆ 10 ಗಂಟೆ ಕೆಲಸ ಮುಗಿದ್ರೇ ಏನೋ ಒಂಥರ ಮನಸ್ಸಿಗೆ ಖುಷಿ, ಸ್ವಲ್ಪ ಲೇಟ್ ಆದರೆ ಏನೋ ಒಂಥರ ಟೆನ್ಷನ್ ಆಗೋಕ್ಕೆ ಶುರು ಆಗಿಬಿಡ್ತೈತಿ. ಆದಷ್ಟು 10 ಗಂಟೆ ಅನ್ನೋ ಅಷ್ಟೊತ್ತಿಗೆ ಗುಡಿಸೋದು ಒರೆಸೋದು ಎಲ್ಲ ಕೆಲಸ ಮುಗಿಸೇ ಬಿಟ್ಟಿರ್ತೇನೆ. ಹಂಗೆ ಕೆಲವೊಬ್ರು ನನಗೆ ಡೇ ಟೈಮ್ ನೀವು ಯಾವ ಕ್ರೀಮ್ನ ಯೂಸ್ ಮಾಡ್ತೀರಿ ಅಂತ ಕೇಳ್ತಿರ್ತಾರೋ, ನಾನೇನು ಯಾವುದು ಯೂಸ್ ಮಾಡೋದಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ಕ್ರೀಮ್ ಯೂಸ್ ಮಾಡಿರ್ತಾನಷ್ಟ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಮಾಯಿಶ್ಚರೈಸರ್ ಕ್ರೀಮು, ಒಂಥರ ಸ್ಕಿನ್ ಎಲ್ಲ ಡ್ರೈ ಡ್ರೈ ಅನ್ನಿಸ್ತಿರ್ತೈತಿ. ಮೇನ್ ಏನಂದರೆ ಈ ಚಳಿಗಾಲದಾಗಂತೂ ಫುಲ್ ಒಂಥರ ಹೊಡೆದಂಗೆ ಅನ್ನಿಸ್ತಿರ್ತೈತಿ. ಸೊ ಹಾಗಾಗಿ ಜಸ್ಟ್ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡಿರ್ತೀನಿ. ಅದರೊಳಗೆ ನಾನು ಮಾಮಾ ಅರ್ತ್ ಆಯಿಲ್ ಫ್ರೀ ಕ್ರೀಮ್, ಅದು ನನಗೆ ಚಲೋ ಅನಿಸ್ತತಿ, ಯಾಕಂದರೆ ಒಂದು ಸ್ವಲ್ಪ ಆಯಿಲಿ ಆಯಿಲಿ ಅನಿಸೋದಿಲ್ಲ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡೋದು. ಅದಾದಮೇಲೆ ನಾನು ಫ್ರಿಜ್ಜನ್ನ ಒರೆಸಿ ಆಲ್ಮೋಸ್ಟ್ ಒಂದು ವಾರ ಆಗಿತ್ತು, ಎಲ್ಲ ನಾವು ಐಟಮ್ಸ್ ಎಲ್ಲ ತೆಗಿಯೋ ಮುಂದೆ ಅದು ಫಿಂಗರ್ ಪ್ರಿಂಟ್ ಬಿದ್ದಂಗೆ ಆಗಿಬಿಟ್ಟಿತ್ತು. ತುಂಬ ಒಂಥರ ಎಷ್ಟೋ ದಿವಸ ಆಗೈತೇನೋ ಫ್ರಿಜ್ ಒರೆಸಿ ಅನ್ನೋ ಥರ ಅನಿಸತ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಕೊಲಿನ್ ಸ್ಪ್ರೇ ಮಾಡಿ ಎಲ್ಲ ಒರೆಸ್ಕೊಳತ್ತಿದ್ನಿ. ಮತ್ತು ಇದು ನಮ್ಮದು ಈ ಹ್ಯಾಂಡಲ್ ಇಲ್ಲ ಈ ಫ್ರಿಜ್ಗೆ, ಪಾಕೆಟ್ ಹ್ಯಾಂಡಲ್ ಅಂತ ಐತಿ. ಸೊ ಹಾಗಾಗಿ ನಾವು ಅಲ್ಲಿ ಕೈ ಹಿಡಿತಿರ್ತೇವಲ್ಲ ಅಲ್ಲೆಲ್ಲ ಫುಲ್ ಫಿಂಗರ್ ಪ್ರಿಂಟ್ ಮೂಡಿಬಿಟ್ಟಿದ್ದು. ಮೇನ್ ಏನಾದರೂ ಚಿಂಟೂ ಎದಕ್ಕಾದರೂ ತೆಗಿತಿರ್ತಾನಲ್ಲ ಅವನು ತುಂಬ ಒಂಥರ ಅಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದ. ಸೊ ಡೈಲಿ ಅಂದ್ಕೊಳತ್ತಿದ್ನಿ ಒರೆಸೋನು ಒರೆಸೋನು ಅಂತಿದ್ನಿ, ಮತ್ತು ಮರ್ತ ಬಿಡ್ತಿದ್ನಿ. ಸೊ ಈಗ ಒರೆಸೆ ಬಿಡೋನಪ್ಪ, ಇದನ್ನೆಲ್ಲ ಕ್ಲೀನ್ ಮಾಡೋನು, ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರಂತೂ ಇನ್ನೂ ಒಂಥರ ಸರಿ ಅನಿಸೋದಿಲ್ಲ ನನಗೂ ಕೂಡ. ಹಾಗಾಗಿ ಆದಷ್ಟು ಕ್ಲೀನ್ ಇಡೋಕೆ ಟ್ರೈ ಮಾಡ್ತೇನೆ ಮನೆ ನಾನು. ಸೊ ಸ್ನೇಹಿತರೆ, ಈಗ ನನ್ನ ಅಡುಗೆ ಸಮಯ. ಅಡುಗೆಗೆ ನಾನು ಪೂರಿ ಮಾಡತ್ತೇನೆ, ಜಸ್ಟ್ ಗೋಧಿ ಹಿಟ್ಟಷ್ಟೇ ಕಲಸಿ ಪೂರಿ ಮಾಡತ್ತೇನೆ. ಇದರೊಳಗೆ ಮೈದಾ ಹಿಟ್ಟು, ಚಿರೋಟಿ, ರವೆ ಏನು ಸೇರಿಸಿಲ್ಲ, ಯಾಕಂದ್ರೆ ಹಿಟ್ಟು ಉಳಿದ್ರೆ ಸಾಯಂಕಾಲ ಚಪಾತಿ ಮಾಡೋಣ ಅಂತ ಅನ್ಕೊಂಡೇನಿ. ನಾನು ಪೂರಿಗೋಸ್ಕರ ಏನಾದರೂ ಮೈದಾ ಹಿಟ್ಟು, ಚಿರೋಟಿ, ರವೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದನ್ನ ಚಪಾತಿ ಮಾಡೋಕ್ಕಾಗೋದಿಲ್ಲ. ಸೊ ಜಸ್ಟ್ ನಾನು ಗೋಧಿ ಹಿಟ್ಟಿಂದ ಪೂರಿ ಮಾಡತ್ತೇನೆ. ಪೂರಿ ಯಾಕೆ ಮಾಡತ್ತೇನೆ ಅಂದರೆ ಚಿಂಟು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೇಳಿ ಹೋಗಿ ನಾನು ಪೂರಿನ ಮಾಡಬೇಕಂಥೇಳಿ ನಾನು. ಸೊ ಅವನಿಗೋಸ್ಕರ ಪೂರಿ ಲಾಸ್ಟ್ ಸಂಡೇ ಮಾಡಿದ್ನಿ ನಾನು ಪೂರಿ, ಅದಾದಮೇಲೆ ಪೂರಿ ಮಾಡೋಕ್ಕೆ ಹೋಗಿರಲಿಲ್ಲ.
ವೀಕ್ಲಿ ಒನ್ ಟೈಮ್ ಮುಂಚೆ ಎಲ್ಲ ಮಾಡ್ತಿದ್ನಿ, ಈಗೀಗಂತೂ ಕೋಲ್ಡು ಕೆಮ್ಮು ಅಂದ್ಕೊಂಡು ಒಬ್ರು ಆದಮೇಲೆ ಒಬ್ಬರಿಗೆ ಶುರುನೂ ಆಗಿತ್ತು. ಸೊ ಹಾಗಾಗಿ ಪೂರಿನ ಮಾಡಿಬಿಟ್ಟಿದ್ನಿ. ಲಾಸ್ಟ್ ಸಂಡೇ ಮಾಡಿದ್ನಲ್ಲ ಅದಕ್ಕೆ ಚಿಂಟು ಮತ್ತೆ ನೆನಪಾಗಿತ್ತು, ನಾನು ಬರ್ಗೋಡ್ಕ ಪೂರಿ ಮಾಡಿಡೋದಿದ್ದೆ. ಸೊ ಅದಕ್ಕೋಸ್ಕರ ಪೂರಿ ಮಾಡತ್ತೇನೆ. ಮತ್ತು ಆಲ್ರೆಡಿ ಇಲ್ಲಿ ಕುಕ್ಕರ್ ಒಳಗೆ ಆಲೂಗಡ್ಡೆ ಕುದಿಸಿಟ್ಟಿದ್ದೆ ನಾನು. ಮತ್ತು ನಿನ್ನೆ ಹಸಿ ಬಟಾಣಿ ಬಿಡಿಸಿಟ್ಟೇನೆ. ಮೊನ್ನೆ ನಮ್ಮನೆಯವರು 1 kg ತೊಗೊಂಡು ಬಂದಿದ್ರು, ಹಂಗೆ ಇಟ್ಬಿಟ್ಟಿದ್ದೆ. ನಿನ್ನೆ ಚಿಂಟುನ ಒದಿಸ್ಕೊಂತ ಎಲ್ಲ ಬಿಡಿಸಿಟ್ಟಿದ್ನಿ. ಸೊ ಆಲೂಗಡ್ಡೆ ಜೊತೆ ಹಸಿ ಬಟಾಣಿ ಮಿಕ್ಸ್ ಮಾಡಿ ಸಾಗು ಮಾಡಬೇಕು ಅಂತ ಅಂದ್ಕೊಂಡೇನೆ. ಅನ್ನು ಆದಷ್ಟು ನಾನು ಪೂರಿ ಹಿಟ್ಟನ್ನು ಗಟ್ಟಿಯಾಗಿನ ಕಲಸಾಕತ್ತೇನೆ. ಮೆತ್ತಗಾದ್ರೆ ಪೂರಿನೂ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದ್ರ ಜೊತೆ ನಮ್ಮ ಮನೆ ಹಿಂದ್ಗಡೆ ಈಗ ಕನ್ಸ್ಟ್ರಕ್ಷನ್ ಶುರು ಆಗೈತಿ, ಹಂಗಾಗಿ ಸ್ವಲ್ಪ ನಾನು ಮಾತಾಡೋ ತಿಂಗ ಡಿಸ್ಟರ್ಬೆನ್ಸ್ ಅನ್ಸತ್ತಿರ್ಬೋದು, ಬ್ಯಾಕ್ ಸೈಡ್ ಭಾಳ ದುಡಿ ಕೇಳ್ತಿರ್ಬೋದು ನಿಮ್ಗೆ. ಈಗ ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಅಂಟ್ಕೋತತ್ತಿ ಪೂರಿ ಮಾಡ್ಬೇಕಾದ್ರೆ ಹಿಟ್ಟು. ಹಂಗಾಗಿ ಇನ್ನೇನು ಹಾಕಿಲ್ಲ ನಾನು, ಜಸ್ಟ್ ಗೋಧಿ ಹಿಟ್ಟು ನೀರು ಹಾಕಿ ಕಲಸತ್ತೇನೆ, ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡೇನಿ ಅಷ್ಟೇ. ಗಟ್ಟೆ ಕಲಸ್ಕೊಳತ್ತೇನೆ. ಮತ್ತೊಂದೊಂದು ಸರಿ ಏನಾಗ್ತೈತಿ, ನಾನು ನೈಟ್ ಚಪಾತಿ ಮಾಡೋನು ಅಂಥೇಳಿ ಎಕ್ಸ್ಟ್ರಾ ಯಾವತ್ತು ಹಿಟ್ಟು ಕಲಸಿಡ್ತೇನಲ್ಲ ಅವತ್ತು ಗ್ಯಾರಂಟಿ ಹಿಟ್ಟು ಉಳ್ದ ಬಿಟ್ಟಿರ್ತೈತಿ. ಅಷ್ಟು ಕಷ್ಟ ಯಾವತ್ತು ನಾನು ಹಿಟ್ಟು ಕಲಸ್ಕೊತೀನಿ, ನೈಟ್ ಕಲ್ಸಕ್ಕೆ ಬರ್ತೈತಿ. ಎಕ್ಸ್ಟ್ರಾ ಬೇಕು ಅಂತ ಕಲಸಿಟ್ಟಿದ ದಿವಸ ಅಂತೂ ಗ್ಯಾರಂಟಿ ವೇಸ್ಟ್ ಆಗಿಬಿಟ್ಟಿರ್ತೈತಿ. ಸೊ ಅಷ್ಟೊಂದೇನು ಎಕ್ಸ್ಟ್ರಾ ಏನು ನಾನು ಹಿಟ್ಟನ್ನು ಕಲಸಿಟ್ಟಿಲ್ಲ, ಮತ್ತೆ ರಾತ್ರಿ ವೇಸ್ಟ್ ಆದರೆ ಏನು ಮಾಡೋದು ಅಂತ. ಯಾಕಂದರೆ ಸಂಜೆ ಹೊತ್ತು ನಾವು ಏನಾದರೂ ಸ್ನ್ಯಾಕ್ಸ್ ಅದು ಇದು ಮಾಡಿದ್ರಂತೂ ಯಾರು ಚಪಾತಿನೇ ಬೇಡ ಅಂದ್ಬಿಡ್ತಾರೋ. ಸೊ ಸ್ವಲ್ಪ ಲಿಮಿಟಾಗಿನ ಹಿಟ್ಟು ಕಲಸತ್ತೇನೆ ನಾನು. ಈಗ ಸಾಗು ಒಗ್ಗರಣೆ ಹಾಕ್ಕೊಳತ್ತೇನೆ ನಾನು. ಫಸ್ಟ್ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಚಮಚದಷ್ಟು ಆಯಿಲ್ ಸೇರಿಸ್ಕೊಳತ್ತೇನೆ. ಆಯಿಲ್ ಕಾದಮೇಲೆ ಸಾಸಿವೆ, ಜೀರಿಗೆ, ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು ಹೆಸರು ಕರಿಬೇವನ್ನ ಸೇರಿಸ್ಕೊಂಡೇನಿ. ಸಣ್ಣದಾಗೆ ಕಟ್ ಮಾಡ್ಕೊಂಡಿರಬೇಕು ಈರುಳ್ಳಿ ಮತ್ತು ಟೊಮ್ಯಾಟೊನ. ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸೇರಿಸ್ಕೊಂಡೇನಿ. ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಹಸಿ ಬಟಾಣಿ ಸೇರಿಸ್ಕೊಳತ್ತೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಬಟಾಣಿನ ಸೇರಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಒಂದು 5 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಚೆನ್ನಾಗೆ ಕುದಿಸಿ ಸಿಪ್ಪೆ ತೆಗೆದು ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಂಡೇನಿ. ಅದಾದಮೇಲೆ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡೇನಿ. ನೀರನ್ನು ನೋಡ್ಕೊಂಡು ಸೇರಿಸ್ಕೊರಿ ನಿಮಗೆ ಎಷ್ಟು ಬೇಕು, ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು. ಅದಾದಮೇಲೆ ಅಚ್ಕರದ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಧನಿಯಾ ಪುಡಿ ಸೇರಿಸ್ಕೊಂಡೇನಿ. ಒಂದು 1/2 ಚಮಚದಷ್ಟು ನಾನು ಗರಂ ಮಸಾಲ ಮತ್ತು 1 ಚಮಚದಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳತ್ತೀನಿ. ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಸಾಗು ಒಂಥರ ಗಟ್ಟಿಯಾಗಿ ಬರ್ತೈತೆ, ಹಾಗಾಗಿ ಇಲ್ಲಾಂದರೆ ನೀರು ಅನಿಸ್ತೈತಿ. ಈಗ ಒಂದು 5 ನಿಮಿಷ ನಾನು ಚೆನ್ನಾಗೆ ಕುದಿಸ್ಕೊಳತ್ತೀನಿ. ಈಗ ಚೆಂದಾಗಿ 5 ನಿಮಿಷ ಮೀಡಿಯಮ್ ಉರಿಯೊಳಗೆ ನಾನು ಕುದಿಸ್ಕೊಂಡೇನಿ. ಕೊನೆಯಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನಿ. ಸೊ ಫೈನಲಾಗಿ ನಮ್ಮ ಬಿಸಿ ಬಿಸಿಯಾದ ಆಲೂ ಬಟಾಣಿ ಸಾಗು ರೆಡಿ ಆಯಿತು. ಈಗ ನಮ್ಮ ಬಿಸಿ ಬಿಸಿಯಾದ ಪೂರಿ ರೆಡಿಯಾಗತ್ತವು. ಚಿಂಟುನ ಸ್ಕೂಲಿಂದ ಬಂದು ನಾನು ಆಲ್ರೆಡಿ ಮೊಬೈಲ್ ನೋಡ್ಕೋತ ಸೋಫಾದ ಮೇಲೆ ಬಿದ್ದಾನು, ಹಸು ಆಗೈತಂತ ಪೂರಿ ಲಚ್ಚಿಕೊಡತ್ತಿದ್ನಿ. ಗೋಧಿ ಹಿಟ್ಟಿನ ಪುರಿ ಆಲ್ರೆಡಿ, ಸಾಗು ಕೂಡ ರೆಡಿ ಆಗೈತಿ, ತಿನ್ಬೇಕಷ್ಟ. ಇನ್ನು ಆದಷ್ಟು ಕಬ್ಬಿಣದ ಬಾಳಿಗೆ ಒಳಗನ್ನು ಈ ಥರ ಪೂರಿ ಬಜ್ಜಿ ಮಾಡ್ಕೋಬೇಕು. ಯಾಕಂದ್ರೆ ಕಬ್ಬಿಣದ ಅಂಶ ನಮ್ಮ ದೇಹದೊಳಗೆ ಸೇರ್ಕೋತತಿ, ಕಬ್ಬಿಣ ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟು. ಹಾಗಾಗಿ ನೀವೇನಾದರೂ ಈ ಅಲ್ಯೂಮಿನಿಯಂ ಬಾಳಿಗೆ ಒಳಗೆ ಏನಾದರೂ ಫ್ರೈ ಮಾಡೋಕ್ಕತ್ತಿದ್ರೆ ಇವತ್ತು ಸ್ಟಾಪ್ ಮಾಡಿರಿ, ಕಬ್ಬಿಣದ ಬಾಳಿಗೆ ಯೂಸ್ ಮಾಡಿರಿ. ನೋಡಿರಿ, ಬಾಳಿಗೆ ನಾನು ಊರಿಂದ ತಂದೇನಿ, ಭಾಳ ಯೂಸ್ ಆಗೈತೆ ನನಗೆ. ಈ ಥರ ಏನಾದ್ರು ಹಪ್ಪಳ ಕರಿಯೋದಾಗಲಿ, ಸಂಡಿಗೆ ಕರಿಯೋದಾಗಲಿ, ಪೂರಿ ಮಾಡೋದಾಗಲಿ ನಾ ಇದ್ರೊಳಗೆಲ್ಲ ಮಾಡಿರ್ತೇನೆ. ಮತ್ತು ಇವು ಕಬ್ಬಿಣದ ಬಾಳಿಗೆ ಹಾಳೂ ಆಗೋದಿಲ್ಲ. ಮತ್ತು ಯಾಕಂದರೆ ನಾವು ಎಷ್ಟೇ ಯೂಸ್ ಮಾಡ್ಕೊತ ಯೂಸ್ ಮಾಡ್ತೇವಲ್ಲ ಅಷ್ಟು ಚಲೋ ಬರ್ತವೆ. ಎನ್ನಿ ಐಟಮ್ಸ್ ಇದ್ರೊಳಗೆ ಹೆಚ್ಚಾಗಿ ಕರೆದಷ್ಟು ಕಬ್ಬಿಣದ ಬಾಳಿಗೆ ಚಲೋ ಬರ್ತವೆ. ಈಗ ಚಿಂಟುಗೆ ಊಟ ಹಾಕಿ ಕೊಡತ್ತಿದ್ನಿ, ಅನ್ನಕ್ಕೂ ಆಗ್ತೈತಿ ಮತ್ತು ಪೂರಿಗೂ ಆಗ್ತೈತಿ ಅಂಥೇಳಿ ಈ ಸಾಗು ಮಾಡಿದ್ನಿ. ಭಾಳ ದಿವಸ ಆಗಿತ್ತು ನಾನು ಆಲೂಗಡ್ಡೆ ಸಾಗು ಮಾಡೇ ಇರಲಿಲ್ಲ. ಸೊ 2 ಪೂರಿ ಹಾಕಿ ಕೊಡತ್ತೇನಿ. ಅವ್ನಿಗೆ ಹಸು ತಡ್ಕೊಳಕ್ಕಾಗೋದಿಲ್ಲ, ಸ್ಕೂಲಿಂದ ಬಂದಾಗಿಂದ ಹಸುವಾಗೈತೆ ಅನ್ನತ್ತಿದ್ದ. ಸೊ ಶ್ರೇಯಸ್ಗ ಮತ್ತು ಚಿಂಟುಗ ಇಬ್ರಿಗೂ ಊಟ ಹಾಕಿ ಕೊಟ್ಟೇನಿ.
ಇವತ್ತು ಮಧ್ಯಾಹ್ನ ನಾನು ಅಮೆಝಾನಿಂದ ಒಂದು ಇದನ್ನು ತರಿಸಿದ್ನಿ, ಮಾಪ್ ಬಕೆಟ್ ಒಳಗೆ ಇದು ಸ್ಟಿಕ್ ಬೇಕಾಗಿತ್ತು ನನಗೆ. ಬಕೆಟ್ ಚಲೋ ಐತಿ, ಸ್ಟಿಕ್ ಚಲೋ ಇರಲಿಲ್ಲ. ಸೊ ಹಾಗಾಗಿ ಇದನ್ನೊಂದು ಆರ್ಡ್ರ್ ಮಾಡಿದ್ನಿ. ಇದೆಲ್ಲ ಟೋಟಲಾಗಿ 750 ಆಯಿತು. ಒಂಥರ ಖುಷಿ ಆಯ್ತು, ಅಯ್ಯೋ ಅದು ಸ್ಟಿಕ್ ಹಾಳಾಗಿತ್ತು ಬಂತಲ್ಲಪ್ಪ ಅಂಥೇಳಿ. ಬಟ್ ಬೇಜಾರು ಆಯಿತು. ಏನಂದ್ರೆ ನೋಡ್ರಿ, ಇದೆಲ್ಲ ಅದೊಂಥರ ಪಾರ್ಟ್ಸ್, ಒಂದೊಂದೇ ಪಾರ್ಟ್ಸ್ ಕೊಟ್ಟಿರ್ತಾರೆ, ನಾವು ಜಾಯಿಂಟ್ ಮಾಡ್ಕೋಬೇಕು. ಅದು ಈ ಥರ ನಾವು ಇಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿ ಲಾಕ್ ಆಗ್ತತಿ. ಬಟ್ ಇದೇನಂದ್ರೆ ಭಾಳ ಚಿಕ್ಕದೈತಿದ್ದು, ಇಲ್ಲಿ ಪ್ರೆಸ್ ಮಾಡೋಕ್ಕಾಗವಲ್ತು, ಒಳಗಡೆನೇ ಈ ಥರ ಹೋಗವಲ್ತು. ಅದು ಭಾಳ ಬೇಜಾರಾಯ್ತು ನಂಗೆ. ಅದು ಬೇರೆ 750, ಇನ್ನೊಂದು 300 ಕೊಟ್ಟಿದ್ರೆ ಒಂದು ಫುಲ್ ಸೆಟ್ಟೇ ಬಂದುಬಿಡ್ತಿತ್ತು, ಅದು ಬಕೆಟೇ ಬರ್ತಿತ್ತು. ಆಮೇಲೆ ಅನ್ಸೋಕ್ಕೆ ಶುರು ಆಯಿತು, ಇದನ್ನು ತೊಗೊಳೋಕ್ಕಿಂತ ನಾನು ಅದೇ ಬಕೆಟೇ ಬರ್ತಿತ್ತಲ್ಲ ಅಂಥೇಳಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಇದನ್ನು ಸ್ಟಿಕ್ ತೊಗೊಂಡೆ. ಆದರೆ ಈ ಥರ ಆಯಿತು. ಈಗ ನಾನು ಇದನ್ನು ರಿಟರ್ನ್ ಮಾಡಬೇಕಂತ ಅಂದ್ಕೊಂಡೇನಿ. ಒಂದೊಂದು ಸಾರಿ ಈ ಥರ ಬಂದಾಗ ಬೇಜಾರಾಗ್ಬಿಡ್ತೈತಿ, ಇನ್ನೊಂದು ಸಾರಿ ನಾವು ಆನ್ಲೈನೊಳಗೆ ಏನೂ ತರಿಸ್ಲೇಬಾರ್ದಪ್ಪ ಅನ್ನಿಸ್ತತಿ. ಗಾಲ ನಾನು ಯೂಸ್ ಮಾಡೋಕತ್ತಿದ್ದು, ಗಾಲದನ್ನು ತರಿಸಿದ್ದು ಕರೆಕ್ಟಾಗಿ ಸೆಟ್ ಆಗ್ತೈತಂತ. ರಿಟರ್ನ್ ಮಾಡ್ಬೋದು ಇಲ್ಲಾಂದರೆ ರೀಪ್ಲೇಸ್ ಮಾಡ್ಬೋದು. ನಾನೀಗ ಇದನ್ನು ರೀಪ್ಲೇಸ್ ಮಾಡ್ತೇನೆ, ನನಗಿದು ಬೇಕೇ ಬೇಕು ಹೆಂಗೂ, ಅದಕ್ಕಾಗಿ ಈಗ ರೀಪ್ಲೇಸ್ಗೆ ಅಮೆಝಾನ್ ಒಳಗೆ ಆರ್ಡ್ರ್ ಮಾಡಬೇಕಂತ ಅಂದ್ಕೊಂಡೇನಿ. ಯಾರಿಗೇ ಆಗಲಿ ದುಡ್ಡು ಕೊಟ್ಟು ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಈ ಥರ ಏನಾದರೂ ಆಯಿತು ಅಂದ್ರೆ ಬೇಜಾರಾಗೇ ಆಗ್ತೈತಿ. ಸೊ ಒಂದು ಸ್ವಲ್ಪ ಮೂಡಂತೂ ಹಾಳಾಯ್ತು ನನಗೆ, ಇದು ಬಂದ ತಕ್ಷಣ ಇದೆಲ್ಲ ಚೆಕ್ ಮಾಡಿದ್ನಲ್ಲ ಅವಾಗ ಈ ಥರ ಆಗೈತೆ ಅಂಥೇಳಿ ಒಂದು ಸ್ವಲ್ಪ ಒಂದು ಬೇಜಾರು ಆಯಿತು. ಒಂದು 2-3 ಸಾರಿ ಇದೇ ಥರ ಆಗಿತ್ತು ನನಗೆ. ಒಂದು ಸಾರಿ ಟಾಪ್ ಬುಕ್ ಮಾಡಿದ್ನಿ, ನಾನು ಬುಕ್ ಮಾಡಿದ್ದೆ ಬೇರೆ, ಅದೇ ಬಂದಿದ್ದೆ ಬೇರೆ ಇತ್ತು. ಎಲ್ಲ ಸಾರಿ ಆಗೋದಿಲ್ಲ, ಬಟ್ ನಾವು ಹುಷಾರಾಗಿ ನೋಡ್ಕೊಂಡು ತೊಗೋಬೇಕು. ಈ ಥರ ಆದಾಗ ರಿಟರ್ನ್ ಮಾಡಬೇಕು, ಸುಮ್ಮನೆ ದುಡ್ಡು ವೇಸ್ಟ್ ಆಗಿಬಿಡ್ತೈತಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.